ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದ ಮಹೋತ್ಸವಕ್ಕೆ ಚಾಲನೆಯನ್ನು ಈ ದಿನ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಭಕ್ತಿ ಕಾರ್ಯವನ್ನು ನಡೆಸಿಕೊಡುವುದಕ್ಕಾಗಿ ಬೆಂಗಳೂರು ಮಹಾಧರ್ಮಕ್ಷೇತ್ರದ ಗುರುಶ್ರೇಷ್ಠರಾಗಿರುವ ಅತಿ ವಂದನೀಯ ಮಾನ್ಸಿನಿಯರ್ ಎಸ್ ಜೈನಾಥನ್ ಇವರು ಆಗಮಿಸಿದ್ದಾರೆ. ಅವರು ಪ್ರಾರ್ಥನೆಯನ್ನು ಮಾಡಿ ಧ್ವಜವನ್ನು ಆಶೀರ್ವದಿಸಿದ್ದಾರೆ. ಅದಾದ ತಕ್ಷಣ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವ ಶ್ರೀಯುತ ಸಿದ್ದೇಶ್ ಸರ್ ಇವರು ಧ್ವಜಾರೋಹಣವನ್ನು ನಮಗಾಗಿ ನಡೆಸಿಕೊಡ್ತಾ ಇದ್ದಾರೆ. ಇಡೀ ದಾವಣಗೆರೆ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಾ ಪ್ರತಿ ಬಾರಿಯೂ ಚುನಾಯಿತರಾಗಿ ಬರ್ತಾ ಇರುವಂತಹ ಇವರು ಮೊದಲ ಬಾರಿಗೆ ಈ ಬಸಲಿಕವಾದ ನಂತರ ನಡೆಯುತ್ತಾ ಇರುವಂಥ ಧ್ವಜಾರೋಹಣದ ಕಾರ್ಯಕ್ರಮವನ್ನು ನಮಗಾಗಿ ನಡೆಸ್ತಾ ಕೊಡುತ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯಾಗಿದೆ. ಅವರಿಗೆ ಎಲ್ಲರ ಪರವಾಗಿ ಹರಿಹರದ ಆರೋಗ್ಯ ಮಾತೆ ಧರ್ಮಕೇಂದ್ರಕ್ಕೆ ಸೇರಿರುವಂಥ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಪರವಾಗಿಯೂ ಡಿವೈನ್ ವರ್ಡ್ ಹಾಗೂ ಹರಿಹರ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸರ್ವರ ಪರವಾಗಿ ಶುಭ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಮ್ಮ ನಲ್ಮೆಯ ಬೆಂಗಳೂರು ಮಹಾಧರ್ಮಕ್ಷೇತ್ರದ ಗುರುಶ್ರೇಷ್ಠರಾಗಿರುವ ಅತಿ ವಂದನೀಯ ಮನ್ಸಿನಿಯರ್ ಎಸ್ ಜೈನಾಥನ್ ಇವರು ಈ ಪ್ರಾರ್ಥನೆಯನ್ನು ಮಾಡಬೇಕೆಂದು ಅವರಲ್ಲಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವ ಮಾತೆಯ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜ ಸ್ತಂಭದಲ್ಲಿ ತಡೆ ನಿಂತಿದ್ದೇವೆ. ಈ ನವದಿನದ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಇರಲಿ ಎಂದು ಪ್ರಾರ್ಥಿಸೋಣ. ಯಶಾಯ ಪ್ರವಾದಿ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಅವರು ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರು ಮುಗ್ಗರಿಸಿ ಬಳಲಿ ಹೋಗರು, ಯಾರು ತೂಕಡಿಸಿ ನಿದ್ರಿಸರು, ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆರೆದ ಕಟ್ಟು ಕಿತ್ತು ಹೋಗದು. ದೇವರ ವಾಕ್ಯವಿದು. ಇವರಿಗೆ ಕೃತಜ್ಞತೆ ಸಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಭಕ್ತಾದಿಗಳೇ, ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ರಾವ್ ಅವರ ಪರವಾಗಿಯೂ ಈ ಪುಣ್ಯಕ್ಷೇತ್ರದ ಬಸಲಿಕಾದ ಧರ್ಮಾಧಿಕಾರಿ ಹಾಗೂ ಇದರ ಧರ್ಮಕೇಂದ್ರ ಗುರುಗಳಾದ ಅತಿ ವಂದನೀಯ ಡಾಕ್ಟರ್ ಆಂಟನಿ ಪೀಟರ್ ಪರವಾಗಿಯೂ ಸಹಾಯ ಗುರುಗಳ ಪರವಾಗಿಯೂ ನಿಮ್ಮೆಲ್ಲರಿಗೂ ಈ ಧ್ವಜಾರೋಹಣ ಹಾಗೂ ಬಲಿಪೂಜೆಗೆ ಆದರ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ಇಲ್ಲಿ ನಮ್ಮ ಮಧ್ಯೆ ಆಗಮಿಸಿರುವ ಸನ್ಮಾನ್ಯ ಸಿದ್ದೇಶ್ ಅವರನ್ನು, ಅವರ ಸಹಪಾಠಿಗಳನ್ನು
ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನು ನಾನು ಆದರದಿಂದ ಸ್ವಾಗತಿಸುತ್ತೇನೆ. ಆತ್ಮೀಯರೇ, ಧ್ವಜಾರೋಹಣ ಸಮಾರಂಭದ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಧ್ವಜಾರೋಹಣ ಅಂತ ನಾವು ಧ್ವಜವನ್ನು ಮೇಲಕ್ಕೆ ಏರಿಸುವುದು ಮಾತ್ರವಲ್ಲ, ಹಳೆ ಕಾಲದಲ್ಲಿ ಜನರು ಹೊಲದ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು, ದೂರ ಇರ್ತಾ ಇದ್ರು. ಆಗ ಆ ಊರಿನ ನಡುವೆ ಒಂದು ದೊಡ್ಡ ಕಂಬ ಇರೋದು. ಆ ಊರಿನ ರಾಜ ಅಥವಾ ನಾಯಕ ಬಂದಾಗ ಆ ಊರಿನ ಮುಖ್ಯಸ್ಥರು ಧ್ವಜವನ್ನು ಆರಿಸುವರು. ಆಗ ದೂರದಲ್ಲಿ ಕೆಲಸ ಮಾಡ್ತಾರವರಿಗೆ ಧ್ವಜ ಹಾರೋದು ನೋಡ್ಬಿಟ್ಟು, ಓ ರಾಜ ಬಂದವರೇ, ನಾಯಕ ಬಂದವರು ಅಂತೂ ಓಡ್ ಬರೋರು. ಯಾಕೆ? ಆ ರಾಜರು ಆ ನಾಯಕರು ಅವರಿಗೆ ಬೇಕಾದ ಸಹಾಯವನ್ನು ಮಾಡುವರೆಂಬ ನಂಬಿಕೆಯಿಂದ ಆ ಧ್ವಜದಲ್ಲಿ ಬರುವರು. ಇಂದಿನ ವಾಚನದಲ್ಲಿ ನಾವು ಇದನ್ನು ಕೇಳಿದೆವು. ಎರಡನೇದಾಗಿ, ಧ್ವಜ ಎಂಬುದು ವಿಜಯದ ಪತಾಕೆ. ಜೀವನದಲ್ಲಿ ನಾವು ಎಲ್ಲವನ್ನು ಎದುರಿಸಿ ಧೈರ್ಯದಿಂದ ನಾವು ದೇವರ ಸಹಾಯದಿಂದ ಜೀವನದಲ್ಲಿ ಜಯವನ್ನು ಗಳಿಸಬೇಕು. ಮೂರನೇದೇ, ಆತ್ಮೀಯ ಸಹೋದರ ಸಹೋದರಿಯರೇ, ಹೇಗೆ ಈ ಧ್ವಜವು ಕಂಬದ ಮೇಲೆ ಹೋಗಿ ಆಕಾಶದಲ್ಲಿ ಹಾರಾಡುತ್ತೋ ಅದೇ ರೀತಿ ಈ ನವದಿನಗಳಲ್ಲಿ ನಮ್ಮ ಹೃನ್ಮನಗಳನ್ನು ದೇವರೆಡೆಗೆ ನಾವೆಲ್ಲರೂ ಎಬ್ಬಿಸಿ, ನಮ್ಮ ಹೃನ್ಮನಗಳನ್ನು ದೇವರಿಗೆ ಸಮರ್ಪಿಸಿ, ದೇವಮಾತೆ ಭಿನ್ನದ ಮೂಲಕ ಆಧ್ಯಾತ್ಮಿಕ ಹಾಗೂ ಲೌಕಿಕ ಬಾಳಿಗೆ ಬೇಕಾದ ಎಲ್ಲ ವರಗಳನ್ನು ಪಡೆದು ನಾವೆಲ್ಲರೂ ಒಳ್ಳೆ ಜೀವನ ನಡೆಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವ ಧರ್ಮಕ್ಕೂ ಸೇರಿದರೂ ಸರಿ, ಆ ಮಾನವ ಧರ್ಮದ ಕೆಲವು ಗುಣಗಳನ್ನು ನಾವು ಅನುಸರಿಸಿ ಬಾಳಬೇಕು. ಸಹಿಷ್ಣುತೆ, ಶಾಂತಿ, ಪ್ರೀತಿ, ದಯೆ, ಕರುಣೆ ಎಲ್ಲ ಧರ್ಮಗಳು ಬೋಧಿಸುತ್ತೆ. ಅದಕ್ಕಾಗಿ ನಾನು ಅನೇಕ ವರ್ಷಗಳಿಂದ ಒಂದು ಹಾಡು ರಚಿಸಿದೆ, ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಾಗೆತನ ವೈಷಮ್ಯ ಬೇಕೆ, ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಬೆರಳಲ್ಲಿ ಜಪಸರ ತಿರುವಿದರೇನು, ಮನದಲ್ಲಿ ಹಾಗೆತನ ಇರಲು ಎಲ್ಲವೂ ವ್ಯರ್ಥ, ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಾಗೆತನ ವೈಷಮ್ಯ ಬೇಕೆ. ಆದ ಕಾರಣ ನಾವೆಲ್ಲರೂ ದೇವರ ಮಕ್ಕಳು, ಸಹೋದರ ಸಹೋದರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೆಂಬ ಮನೋಭಾವದಲ್ಲಿ ನಾವೆಲ್ಲರೂ ಬಾಳಲು ಎಂದು ನಾವು ದೇವಮಾತೆಯ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸೋಣ. ಈಗ ನಾನು ಧ್ವಜವನ್ನು ಪವಿತ್ರೀಕರಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವಮಾತೆಯ ಈ ಹಬ್ಬವನ್ನು ಆಚರಿಸಲು ಸಿದ್ಧಗೊಳಿಸಿರುವ ಈ ಧ್ವಜವನ್ನು ಪವಿತ್ರೀಕರಿಸುತ್ತೇವೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆ ಅವರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ಪ್ರಾರಂಭಿಸುತ್ತಾ ಎಲ್ಲ ಕ್ರೈಸ್ತರಿಗೂ ದೇವಮಾತೆಯ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸ. ಈ ಧ್ವಜವನ್ನು ಈಕ್ಷಿಸುವ ಭಕ್ತಾದಿಗಳು ನವದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸ. ನಮ್ಮ ಸುತ್ತಮುತ್ತಲಿನ ವಾಸಿಸುವ ಕ್ರೈಸ್ತೇತರರು ನಮ್ಮ ಶ್ರದ್ಧೆ, ಭಕ್ತಿ, ಜೀವನ, ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದವನ್ನು ಪಡೆಯುವಂತೆ ಸರ್ವಶಕ್ತ ತಂದೆಯೇ, ದೇವಮಾತೆಯ ಮುಖಾಂತರ ಲೋಕದಲ್ಲಿ ಜನಿಸಿದ ನಿಮ್ಮ ಕುಬೇರರ ತ್ಯಾಗಮಯ ಜೀವನ, ಯಾತನೆ ಮತ್ತು ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು, ಅವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಹೃನ್ಮನಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವಮಾತೆ ಅವರ ನಾಮದಲ್ಲಿ ಆರಿಸಲಿರುವ ಈ ಧ್ವಜವನ್ನು ಸರ್ವಶ ದೇವರಾದ ಪೀತ ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೆನ್.
ಪ್ರೀತಿಯ ಸಹೋದರ ಸಹೋದರಿಯರೇ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಶ್ರೀಯುತ ಸಿದ್ದೇಶ್ ಸರ್ ಅವರು ನಡೆಸಿಕೊಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಜಪಸರದ ಪ್ರತೀಕವಾಗಿರುವಂತಹ ಈ ಒಂದು ಜಪಸರದ ರೀತಿಯಲ್ಲಿರುವ ಬಲೂನನ್ನ ನಮ್ಮ ಜನಪ್ರಿಯ ಶಾಸಕರು ಮೇಲೆ ಬಿಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ ಈಗ ನಾವು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಿಗೆ ಒಂದು ಪುಟ್ಟ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದಾದ ತಕ್ಷಣ ನಾವೆಲ್ಲರೂ ದೇವಾಲಯದೊಳಕ್ಕೆ ಸಾಗುವಂಥದ್ದು ನೆನಪಿಟ್ಟುಕೊಳ್ಳಿ. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು, ಸ್ಯಾನಿಟೈಸರ್ನ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಪದ ತಾಪಮಾನವನ್ನು ನಿಮಗೆ ಪರೀಕ್ಷೆ ಮಾಡಲಾಗುತ್ತದೆ. ಈಗ ಹರಿಹರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ಎಸ್ ರಾಮಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಮ್ಮ ನಲ್ಮೆಯ ಶ್ರೀಯುತ ಸಿದ್ದೇಶ್ವರ ಅವರಿಗೆ ಈ ಪುಟ್ಟ ಸನ್ಮಾನ. ಪೂಜ್ಯ ಈರ್ವರ ಫಾದರ್ಗಳಲ್ಲಿ ತಿರುಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಈ ಕ್ಷೇತ್ರದ ಶಾಸಕರಾದಂಥ ರಾಮಪ್ಪನವರೇ, ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಅನುವಾಡಿ ವೀರೇಶ್ ಅವರೇ, ಮಾಜಿ ಡೂಡಾ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರು, ಹಿಂದಿನ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಯಶವಂತರಾವ್ ಜಾಧವ್ ಅವರೇ, ಇಲ್ಲಿ ಬಂದಂಥ ಎಲ್ಲ ಕ್ರಿಶ್ಚಿಯನ್ ಸಮುದಾಯದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವಿಶೇಷವಾಗಿ ಹೋದನೇ ವರ್ಷ ನಾನು ಯಡಿಯೂರಪ್ಪನವರು ರಾಘವೇಂದ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಂತೇಳಿ ಇವತ್ತು ಮೇರಿಯಮ್ಮನವರ ಬಾವುಟ ಆರಿಸುವ ಮೂಲಕ ಜಾತ್ರೆ ಪ್ರಾರಂಭ ಆಗ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ,
ಪ್ರತಿ ವರ್ಷ ಕೂಡ ನಾವು ಜಾತ್ರೆ ಮಾಡ್ತೀವಿ ಆದರೆ ಮಹಾ ಎಂಆರಿ ನಮ್ಮ ದೇಶ ಎಲ್ಲ ಪ್ರಪಂಚಕ್ಕೆ ಬಂದಿದೆ ಬಂದಿದ್ದರಿಂದ ನಾವೆಲ್ಲರೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಸ್ಕ್ ಹಾಕೋಣದು ಮತ್ತು ಸ್ಯಾನಿಟೈಸ್ ಬಳಸಿ ಇದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಮಹಾ ಎಂಆರಿ ತಲುಪೋದಿಲ್ಲ ಆ ರೀತಿಯಾಗಿ ನೀವೆಲ್ಲರೂ ಕೂಡ ಹೆಚ್ಚು ಜನ ಸೇರದೆ ನಿಮ್ಮ ನಿಮ್ಮ ಮನೆಯಲ್ಲಿ ಮೇರಿಯಮ್ಮನವರ ಪೂಜೆ ಮಾಡುವ ಮೂಲಕ ಅವರ ನಿಮ್ಮ ಬೇಡಿಕೆಗಳನ್ನು ಕೇಳುವ ಮೂಲಕ ಮೇರಿಯಮ್ಮನವರು ನಿಮಗೆ ಆಶೀರ್ವಾದ ಮಾಡ್ತಾಳೆ ಪರಮ ಪೂಜ್ಯರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗೆ ಇರ್ತದೆ ನೀವೆಲ್ಲರೂ ಒಳ್ಳೆ ಚೆನ್ನಾಗಿ ನಿಮ್ಮ ಮನೆಯಲ್ಲೇ ಜಾತ್ರೆಯನ್ನು ಮಾಡಿ ಅಂತ ತಮಗೆಲ್ಲರೂ ಹೇಳಿ ನನ್ನ ಮಾತನ್ನು ಪೂರೈಸ್ತೀನಿ ಸಿದ್ದೇಶ್ವರ ಅವರಿಗೆ ನಾವು ಗೌರವಪೂರ್ವಕವಾಗಿ ಬಿಡುಗಡೆಯನ್ನು ಕೊಡ್ತಾ ಇದ್ದೀವಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಗೃಹ ಸಚಿವರನ್ನು ಭೇಟಿ ಮಾಡುವುದಕ್ಕೆ ಅವರು ಕೂಡಲೇ ಹೊರಡಬೇಕಾಗಿದೆ ಸರಿಯಾದ ಸಮಯಕ್ಕೆ ಆಗಮಿಸಿ ಕಳೆದ ಬಾರಿ ನಾವು ನೋಡಿದ್ವಿ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯದ್ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸರಿಯಾದ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಇವತ್ತು ಸಿದ್ದೇಶ್ವರ ಅವರು ಕೂಡ ಇಲ್ಲಿಗೆ ಸರಿಯಾದ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕ್ಷೇತ್ರದ ರಾಜ್ಯದ ಹೆಸರಾದಂಥ ಹರಿಹರ ಕ್ಷೇತ್ರದ ಮೇರಮ್ಮನ ಜಾತ್ರೆ ಪ್ರತಿ ವರ್ಷದಂತ ಕೂಡ ಈ ವರ್ಷವೂ ಕೂಡ ಆಚರಣೆ ಮಾಡ್ತದೆ ಈ ಒಂದು ಸಮಾರಂಭದ ಪರಮ ಪೂಜ್ಯರು ಆತ್ಮೀಯರಾದಂಥ ಫಾದರ್ ಅವರೇ ಮತ್ತು ಆಗಮಿಸಿರುವ ಸಂಸದರಾದಂಥ ದಾವಣಗೆರೆ ಜಿಲ್ಲೆಯ ಸಿದ್ದಣ್ಣವರೇ ಹಾಗೂ ಮತ್ತೊಬ್ಬ ನಮ್ಮ ಆತ್ಮೀಯರಾದಂಥ ಫಾದರ್ ಅವರೇ ಮತ್ತು ಆಗಮಿಸಿರುವ ಎಲ್ಲ ಆತ್ಮೀಯ ಬಂಧುಗಳೇ ಸಹೋದರ ಸಹೋದರಿಯರೇ ಏನೋ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಹರಿಹರದ್ದು ಭಾಳ ಹೆಸರಾದಂಥ ಮೇರಮ್ಮನ ಜಾತ್ರೆ ಯಾವಾಗಲೂ ಕೂಡ ಆ ಅಮ್ಮನ ಶಕ್ತಿ ಭಾಳ ಮಹತ್ವದ್ದು ಮತ್ತು ಏನು ಆ ಒಂದು ದೇವಿಯ ಶಕ್ತಿಯಿಂದ ಎಲ್ಲರೂ ಜನ ಆರೋಗ್ಯ ಆಗಿದ್ದಾರೆ ತಾವು ಕೂಡ ಅಮ್ಮನ ಸೇವೆ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಒಳ್ಳೇದಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಏನು ಇಲ್ಲಿ ತಕ್ಷಣ ನಾವು ಫಾದರ್ ಕರೆದು ನಮ್ಮ ಸುರೇಶ್ ಅವರೆಲ್ಲ ಕರೆದು ಇಲ್ಲಿ ರೋಡ್ ಮಾಡಲೇಬೇಕು ನೀವು ಅಂತಂದು ಆಗಾಗ ಆಗನೇ ಲೇಟ್ ಮಾಡ್ದಂಗೆ ಮತ್ತು ಕಮಿಷನರು ಇಂಜಿನಿಯರ್ ಎಲ್ಲರೂ ಕರೆಸಿ ಕಂಟ್ರಾಕ್ಟರ್ ಕರೆಸಿ ಹಂಗೆ ಕೆಲಸ ಚಾಲು ಮಾಡಿ ಮುಗಿಸಿದ್ರು ಅಲ್ಲಿ ಬಟ್ ಫಾದರ್ ಏನೇನು ಕೂಡ ಯಾವತ್ತು ಕೂಡ ನಾವು ಸೇವೆ ಕೆಲಸ ಅಮ್ಮನ ಸೇವೆ ಫಾದರ್ ಮಾತನ್ನು ಯಾವತ್ತು ಕೂಡ ನಾವು ಪಾಲಿಸ್ತೇವೆ ಎಲ್ಲರೂ ಕೂಡ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಮತ್ತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಫಾದರ್ ಅವರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಜಯಂತಿ ಹಿರಿಯರೇ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ರಾಮಪ್ಪನವರು ಹೇಳಿದ ಹಾಗೆ ಯಾವಾಗ ಏನು ಕೆಲಸವನ್ನು ಕೇಳಿಕೊಂಡ್ರು ಕೂಡ ಕೂಡಲೇ ಆಯ್ತು ಫಾದರ್ ಅಂತ ಕೆಲಸವನ್ನು ಮಾಡಿಕೊಡ್ತಾರೆ ಮುಖ್ಯಮಂತ್ರಿ ಬರೋದಕ್ಕೆ ಕೇವಲ ಮೂರ್ನಾಲ್ಕು ದಿನ ಇರಬೇಕಾದ್ರೆ ಅವ್ರ ಹತ್ರ ಇದೊಂದು ರಸ್ತೆ ಆಗಬೇಕು ಅಂತ ಕೇಳಿದೆ ಕೂಡಲೇ ಯಾವ ನಿಧಿ ಇದೆ ಅಂತ ನೋಡಲಿಲ್ಲ ಆ ಕೆಲಸವನ್ನು ಚಾಲು ಹೊತ್ತಿಸಿದ್ರು ಅದನ್ನು ಹಿಂದಿನ ದಿನ ಮುಗಿಸಿ ಕೊಟ್ಬಿಟ್ರು ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಾವು ಯಾವಾಗ ಏನನ್ನು ಕೇಳಿದ್ರು ಕೂಡ ಆ ಕೆಲಸ ಕಾರ್ಯಗಳನ್ನು ಅವರು ಭಾಳ ಸಮಯೋಚಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಬೇಕೆಂದು ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗೆ ಪಾಲ್ಗೊಂಡು ನಮಗೆ ತಮ್ಮ ಪ್ರೀತಿಯನ್ನು ಹಂಚ್ತಾ ಇರುವಂತಹ ಶ್ರೀಯುತ ಎಸ್ ರಾಮಪ್ಪನವರು ಒಂದು ಬಾರಿ ನಾನು ದವಸ ಧಾನ್ಯಗಳನ್ನು ಕೊಡಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಾಗ ಕೂಡಲೇ ಪರವಾಗಿಲ್ಲ ಫಾದರ್ ನಾನು ಬರ್ತೀನಿ ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತೇಳಿ ಅವರೇ ತಮ್ಮ ಖರ್ಚಿನಲ್ಲಿ ಬಂದು ಆ ಕೆಲಸವನ್ನು ಮಾಡಿಕೊಟ್ಟಿದ್ರು ಈ ರೀತಿಯಲ್ಲಿ ಬಡವರ ಬಂಧುವಾಗಿ ಸೇವೆಯನ್ನು ಮಾಡ್ತಾ ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಆ ಸರ್ವೇಶ್ವರ ಸ್ವಾಮಕ್ಕೆ ನೆನೆಸಲಿ ಹರಿಹರದ ಆರೋಗ್ಯ ಮಾತೆಯ ಕೃಪೆ ಅವರ ಜೊತೆಗಿರಲಿ ಅಂತೇಳಿ ನಾವು ಭಕ್ತಿಯಿಂದ ಪ್ರಾರ್ಥಿಸಿ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ
ಪ್ರಿಯರೇ ಈಗ ನಾವೆಲ್ಲರೂ ದೇವಾಲಯದ ಒಳಕ್ಕೆ ಹೋಗುವಂತದ್ದು ನೆನಪಿಟ್ಕೊಳ್ಳಿ ಒಂದೊಂದು ಬೆಂಚಿನಲ್ಲಿ ಇಬ್ಬರು ಮಾತ್ರ ಕುಳಿತು